नमस्ते प्रिंस टीवी के स्वागत नानु शिवानंद निमगोंदु कविते हेळ्तिनि तुंबा चंदद कविते तुंबा आळवागि काडुव कविते ओंदिल्ल ओंदु हंतदल्लि प्रतियोब्ब मनुष्यनिगू अदरल्लू भावना जीविगे काडिरुव काडुत्तले इरुव काडले बेकाद कविते अदन्न बरेदवरु इवत्तु नम्मोट्टिगिल्ल अवर हेसरु प्रोफेसर चंद्रशेखर पाटील कर्नाटक साहित्य लोक अवरन्न चंपा एंदे गुरुतिसुत्तित्तु चंपा केवल साहित्य आगिरलिल्ल अवरोब्ब उत्तम संघटनाकारू हौदु महान होराटगारू हौदु उत्तम बरहगारू हौदु मत्तु अत्युत्तमवागिरबहुदागिरतक्कंतह सेन्स आफ् ह्यूमर इट्कोंडिरतक्कंत केलवे केलवु बेरळणिकेय साहित्यगळल्लि चंद्रशेखर पाटीलरु ओदु इन्नु कवितेगे बर्तीनि कवन संकलन अर्ध सत्यद हुळिगि इंद नावु ई कवितेयन्न आय्के माड्कोंडिद्दीवि अदु 1989ने इस्वीनल्लि प्रकटगोळ्ळुत्ते चंद्रशेखर पाटीलर अत्युत्तम कवन संकलनगळल्लि इदु कूड ओंदु कविते ओद्तीनि सत्तवरु एल्लू होगुवुदिल्ल ಸತ್ತವರು ಎಲ್ಲೂ ಹೋಗುವುದಿಲ್ಲ ಇದ್ದವರ ನೆನಪಿನ ಗುದ್ದಿನಲ್ಲಿ ಗುದ್ದಲಿಯಾಗುತ್ತಾರೆ ಅವರ ಶ್ವಾಸೋಚ್ಛಾಸದ ಹಳ್ಳಕೊಳ್ಳಗಳಲ್ಲಿ ಹಾವಾಗಿ ಹರಿದಾಡುತ್ತಾರೆ ಅವರ ಆಕಾಶದ ತುಂಬ ಹುಳಿಯಾಗಿ ಅಡರುತ್ತಾರೆ ಹಕ್ಕಿಯಾಗಿ ರೆಕ್ಕೆ ಬಿಚ್ಚುತ್ತಾರೆ ಚಿಕ್ಕೆಯಾಗಿ ಚಿಮುಕುತ್ತಾರೆ ಎಲ್ಲಿಯ ತನಕ ಇದ್ದವರು ಸಾಯುವ ತನಕ ಸತ್ತವರು ಎಲ್ಲಿ ಹೋಗುತ್ತಾರೆ ಸತ್ತವರು ಎಲ್ಲೂ ಹೋಗುವುದಿಲ್ಲ ನಿಜ ಸ್ನೇಹಿತರೆ ಇವತ್ತು ಚಂದ್ರಶೇಖರ್ ಪಾಟೀಲವರು ಭೌತಿಕವಾಗಿ ನಮ್ಮನ್ನ ಅಗಲಿರಬಹುದು ಅವರೇ ಹೇಳುವಂತೆ ಸತ್ತವರು ಎಲ್ಲೂ ಹೋಗುವುದಿಲ್ಲ ಅವರು ಹಕ್ಕಿಯಾಗಿ ಹುಳಿಯಾಗಿ ಆಕಾಶದ ತುಂಬ ನಮ್ಮ ನೆನಪಿನ ಶ್ವಾಸಕೋಶಗಳಲ್ಲಿ ಹಾವಾಗಿ ಹರಿದಾಡುತ್ತಲೇ ಇರುತ್ತಾರೆ ಅವರನ್ನ ಅವರ ಸಾಹಿತ್ಯವನ್ನ ಅವರ ಸೆನ್ಸ್ ಆಫ್ ಹ್ಯೂಮ್ಯಾನಿಟಿ ಅನ್ನ ನಾವು ಅಳವಡಿಸಿಕೊಳ್ಳೋಣ ಬೆಳೆಸಿಕೊಳ್ಳೋಣ ಬೆಳೆಯೋಣ ಅವರಿಗೊಂದು ಪ್ರಿನ್ಸ್ ಟಿವಿ ಬಳಗದಿಂದ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಾಹಿತ್ಯ ರಚನೆ ಅಷ್ಟೇ ಅಲ್ಲದೆ ಚಂದ್ರಶೇಖರ್ ಪಾಟೀಲರು ಕನ್ನಡ ಪರ ಹೋರಾಟಗಳಲ್ಲಿ ತೊಡಗಿ ದಿಟ್ಟ ಹೆಜ್ಜೆಯನ್ನಿಟ್ಟವರು ಇವರು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರಿನಲ್ಲಿ 1939 ಜೂನ್ 18 ರಂದು ಜನಿಸುತ್ತಾರೆ ಇವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಇಂಗ್ಲಿಷ್ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡರು ಹಾಗೂ ಇಂಗ್ಲೆಂಡ್ನ ಲೀಸ್ ವಿಶ್ವವಿದ್ಯಾಲಯದಿಂದ ಭಾಷಾಶಾಸ್ತ್ರದಲ್ಲಿ ಪಿಜಿ ಶಿಕ್ಷಣವನ್ನು ಪಡೆದುಕೊಂಡು ಅಧ್ಯಾಪಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರು ಜೊತೆಗೆ ಅವರಲ್ಲಿದ್ದ ಸಾಹಿತ್ಯಿಕ ಒಲವು ಮತ್ತು ವಿಕೋ ಗೋಕಾಕರ ಪ್ರೇರಣೆಯಿಂದ ಕನ್ನಡ ಸಾಹಿತ್ಯ ಪ್ರವೃತ್ತಿಯನ್ನು ಬೆಳೆಸಿಕೊಂಡ ಚಂಪಾರವರು ಅನೇಕ ಕವನ ಸಂಕಲನ ನಾಟಕ ಅಂಕಣ ಬರಹ ಹಾಗೂ ಪ್ರಬಂಧಗಳನ್ನು ರಚಿಸಿದ್ದಾರೆ ಜೊತೆಗೆ ಚಂಪಾರವರು ಅವರಲ್ಲಿದ್ದ ಸಾಹಿತ್ಯಿಕ ಒಲವು ಮತ್ತು ವಿಕೋ ಗೋಕಾಕರ ಪ್ರೇರಣೆಯಿಂದ ಕನ್ನಡ ಸಾಹಿತ್ಯ ಪ್ರವೃತ್ತಿಯನ್ನು ಬೆಳೆಸಿಕೊಂಡರು ಅನೇಕ ಕವನ ಸಂಕಲನ ನಾಟಕ ಅಂಕಣ ಬರಹ ಹಾಗೂ ಪ್ರಬಂಧಗಳನ್ನು ರಚಿಸಿದ್ದಾರೆ ಬಾನುಲಿ ಇದು ಅವರ ಪ್ರಥಮ ಕವನ ಸಂಕಲನವಾಗಿದೆ ಮಧ್ಯಬಿಂದು 19 ಕವನಗಳು ಗಾಂಧಿ ಸ್ಮರಣೆ ಹೂ ಹಣ್ಣು ತಾರೆ ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪಠ್ಯಕ್ರಮವಾಗಿದೆ ಶಾಲ್ಮಲ ನನ್ನ ಶಾಲ್ಮಲ ಇದು ಜನಪ್ರಿಯ ಕವನ ಸಂಕಲನ ಇದೊಂದು ಧ್ವನಿ ಸುರುಳಿಯಾಗಿದೆ ಇದನ್ನು ಖ್ಯಾತ ಗಾಯಕ ಸಿ ಅಶ್ವಥ್ ಅವರು ಹಾಡಿದ್ದಾರೆ ಭಾವಗೀತೆಯಲ್ಲಿ ಇದು ಜನಪ್ರಿಯ ಗೀತೆಯಾಗಿದೆ 1989 ರಲ್ಲಿ ಅರ್ಧ ಸತ್ಯದ ಹುಡುಗಿ ಗುಂಡಮ್ಮನ ಗಜಲ್ಗಳು ಹೀಗೆ ಅನೇಕ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಕವನ ಸಂಕಲನಗಳಷ್ಟೇ ಅಲ್ಲದೆ ನಾಟಕಗಳನ್ನು ಕೂಡ ಇವರು ರಚಿಸಿದ್ದಾರೆ ಚಂಪಾರವರು ರಚಿಸಿರುವ ನಾಟಕಗಳು ಕೊಡೆಗಳು ಅಪ್ಪ ಗುರ್ತಿನವರು ಟಿಂಗರ್ ಬುಡ್ಡಣ್ಣ ನಳಕವಿಯ ಮಸ್ತಕಾಭಿಷೇಕ ಜಗದಂಬೆಯ ಬೀದಿ ನಾಟಕ ಗೋಕರ್ಣದ ಗೌಡಶಾಣಿ ಕುಂಟಕುಂಟ ಕುರವತ್ತಿ ಕತ್ತಲ ರಾತ್ರಿ ಈ ರೀತಿ ಹಲವು ನಾಟಕಗಳನ್ನು ರಚಿಸುವ ಮೂಲಕ ಜನರಿಗೆ ಸಂದೇಶವನ್ನು ತಲುಪಿಸಿದ್ದಾರೆ ಪಾಟೀಲರು ಸಂಕ್ರಮಣ ಪತ್ರಿಕೆಯ ಮೂಲಕ ಯುವ ಸಾಹಿತಿಗಳನ್ನು ಬೆಳೆಸಿದರು ಅವರಲ್ಲಿನ ಸಾಹಿತ್ಯದ ಪ್ರತಿಭೆಯನ್ನು ಬೆಳಗಿಸಿದರು ಅಲ್ಲದೆ ಪುಸ್ತಕ ಸಂತೆ ಮಾಡಿ ಸಾಹಿತ್ಯ ಲೋಕಕ್ಕೆ ಹೊಸ ಮೆರುಗನ್ನು ತಂದುಕೊಟ್ಟವರು ನೆಲ್ಸನ್ ಮಂಡೇಲಾ ವ್ಯಕ್ತಿಗತ ಸಂಪಾದಿತ ಕೃತಿ ಹಾಗೂ ಇವರ ಇನ್ನೊಂದು ಶ್ರೇಷ್ಠ ಸಂಪಾದಿತ ಕೃತಿ ಎಂದರೆ ಮಾರ್ಚ್ 22 ಈ ಕೃತಿಯು ಜಲಮೂಲ ತಿಳಿಯುವುದಕ್ಕಾಗಿ ಸಹಾಯವಾಯಿತು ಮಾರ್ಚ್ 22 ಎಂಬ ಸಂಪಾದಿತ ಕೃತಿ ಚಲನಚಿತ್ರವಾಗಿ ನಿರ್ಮಾಣವಾಗಿದೆ ಇದು ನೀರಿನ ವೈಷಮ್ಯ ಭಾವ ಯಾವ ರೀತಿ ಉಂಟಾಗಿದೆ ಎಂಬುದರ ಕುರಿತಾಗಿ ಬಿಂಬಿಸುವ ಒಂದು ಯಶಸ್ವಿ ಚಿತ್ರಣವಾಯಿತು ಚಂಪಾರವರು ರಚಿಸಿರುವ ಪ್ರಬಂಧಗಳು ನನ್ನ ಹಾಡಿನ ಹಳ್ಳ ಆರೋಗ್ಯವೇ ಭಾಗ್ಯ ಚಂಪಾದಕೀಯ ನಾನು ಕಂಡಂತೆ ನನಗೆ ಕಂಡಷ್ಟು ಚಂಪಾನೋಟ ಇವುಗಳಷ್ಟೇ ಅಲ್ಲದೆ ಪಾಟೀಲರು ಅಟ್ ದ ಅದರ್ ಎಂಡ್ ಇಂಡಿಯನ್ ಲಿಟರೇಚರ್ ವಾಯ್ಸ್ ಆಫ್ ಎಮರ್ಜೆನ್ಸಿ ಮುಂತಾದ ಇಂಗ್ಲಿಷ್ ಕೃತಿಗಳನ್ನು ರಚಿಸಿದ್ದಾರೆ ಚಂದ್ರಶೇಖರ್ ಪಾಟೀಲರು ಹೀಗೆ ಅನೇಕ ಕೃತಿ ಕಾವ್ಯ ಪ್ರಬಂಧ ನಾಟಕ ಇಂಗ್ಲಿಷ್ ಕೃತಿಗಳನ್ನು ರಚಿಸುತ್ತಾ
ಸಾಹಿತ್ಯಕ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನ ಮುನ್ನಡೆಸಿದಂತಹ ಸೃಜನಾತ್ಮಕ ಶೀಲ ವ್ಯಕ್ತಿಯಾಗಿದ್ದಾರೆ ಹೀಗೆ ಅನೇಕ ಪ್ರಬಂಧ ಕಾವ್ಯ ನಾಟಕ ರಚಿಸಿದ ಅವರ ಸಾಹಿತ್ಯದ ಸಾಧನೆಗೆ ತಂದ ಪ್ರಶಸ್ತಿಗಳು ಅಪಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2018 ರಲ್ಲಿ ಬಸವ ಪ್ರಶಸ್ತಿ ಸಾಹಿತ್ಯ ಪರಿಷತ್ತನ್ನು ಚಲನಶೀಲವನ್ನಾಗಿ ಮಾಡುವಲ್ಲಿ ಸಾಹಿತ್ಯದ ಮೂಲಕ ಜನರಿಗೆ ಅರಿವು ಮೂಡಿಸುವಲ್ಲಿ ಮುಂದಾದವರು ನಮ್ಮ ಚಂಪಾ 1989 ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪಂಪ ಪ್ರಶಸ್ತಿ ಹಾಗೂ ದಿನಕರ ದೇಸಾಯಿ ಪ್ರತಿಷ್ಠಾನ ಪ್ರಶಸ್ತಿ 1960 1974 ಹಾಗೂ 1976 ರಲ್ಲಿ ಮೂರು ಬಾರಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಚಂಪಾರವರ ಸಾಹಿತ್ಯಕ ಬಲವು ಜನಪರ ಕಾಳಜಿಯುತ ಕಾರ್ಯಗಳು ಅಪಾರವಾದದ್ದು ಯಾವಾಗಲೂ ಚಂಪಾರವರು ಸಾಮಾಜಿಕ ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿ ಇರುತ್ತಿದ್ದರು ಇಂತಹ ಒಬ್ಬ ಸೃಜನಾತ್ಮಕ ವ್ಯಕ್ತಿತ್ವವುಳ್ಳ ವ್ಯಕ್ತಿಯನ್ನು ಕನ್ನಡ ಲೋಕವು ಕಳೆದುಕೊಂಡಿರುವುದು ನಿಜಕ್ಕೂ ವಿಷಾದನೀಯ ಸಂಗತಿ ಅವರು ನಮ್ಮನ್ನು ಇಂದು ಅಗಲಿದರೂ ಅವರು ಕನ್ನಡ ಸಾಹಿತ್ಯಕ್ಕೆ ಸಮಾಜಕ್ಕೆ ನೀಡಿರುವ ಕೊಡುಗೆ ಸೇವೆ ಎಂದಿಗೂ ಮರೆಯಾಗದು ಅವರ ನೆನಪು ಅವರ ಸಾಹಿತ್ಯದ ಮೂಲಕ ನಮ್ಮೊಂದಿಗೆ ಎಂದಿಗೂ ಚಿರಸ್ಮರಣೀಯ ಚಂಪಾರವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಅವರ ಸಾಹಿತ್ಯದ ಸಂದೇಶದೊಂದಿಗೆ ಮುನ್ನಡೆಯುತ್ತಾ ಅವರ ವ್ಯಕ್ತಿತ್ವವನ್ನು ಇಂದಿಗೂ ಎಂದಿಗೂ ಜೀವಂತಿಸೋಣ